ಅವನೇನ್ ಮಾಡ್ದ? ಹೆಜ್ಜೆ ಹೆಜ್ಜೆಗೂ ಅವಮಾನ ಮಾಡ್ತಾನೆ, ಅತ್ತಲ್ದು ಅಂತ ಹೀಗಿದ್ದು ಬೇರೆ. ಅದು ಯಾಕೆ ಹೀಗೆ ವಿಚಿತ್ರವಾಗಿ ಆಗ್ತಿದ್ಯಾ? ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ನೀ ನೀನಾಗಿಲ್ಲ. ನೋಡು, ನಾನು ನಾನಾಗಿರ್ಬೇಕಂದ್ರೆ ನಿಮ್ಮ ಅಣ್ಣ ಕೊಟ್ಟಿರೋ ಗಿಫ್ಟ್ನ ಮೊದಲು ವಾಪಸ್ ಕೊಡು. ಅಲ್ವೋ ಆದಿ, ಇದು ರಾಖಿ ಗಿಫ್ಟ್, ಹೇಗೋ ವಾಪಸ್ ಕೊಡಕ್ಕಾಗತ್ತೆ? ಕೊಡು ಅಂತ ಹೇಳಿದ್ದಲ್ಲ, ನಿನ್ ಗಂಡ ಹೇಳಿದ ಮೇಲೆ ಕೊಡಲ್ವಾ? ಅಲ್ವೋ, ಅಣ್ಣ ಪ್ರೀತಿಯಿಂದ ಕೊಟ್ಟಿದ್ದಾನೆ, ಈ ವಾಪಸ್ ಕೊಟ್ರೆ ಅವನಿಗೆ ಬೇಜಾರಾಗಲ್ವಾ? ನೋಡು, ನಿನ್ ಗಂಡನ ಮೇಲೆ ಸ್ವಲ್ಪ ಅನ್ನೋದು ಪ್ರೀತಿ ಗೌರವ ಅನ್ನೋದಿದ್ರೆ ಮೊದಲು ಈ ಗಿಫ್ಟ್ ವಾಪಸ್ ಕೊಡು. ಜಾಸ್ತಿ ಮಾತಾಡಬೇಡ, ಹೋಗು. ವಾಪಸ್ ಮಾಡಿದ್ರೆ ಅಣ್ಣಂಗ್ ಹರ್ಟ್ ಆಗಲ್ವಾ? ತಗೊಂಡ್ರೆ ನನಗೆ ಹರ್ಟ್ ಆಗುತ್ತೆ, ಅದ್ ಪರವಾಗಿಲ್ವಾ? ಅದಿ, ನಿನ್ನನ್ನ ಎಲ್ಲಾದರೂ ಹನಿಮೂನಿಗೆ ಕರ್ಕೊಂಡು ಹೋಗಿದ್ಯಾ? ಅಣ್ಣನೇ ಈಗ ಹೋಗ್ ಬನ್ನಿ ಅಂತ ಕಳಿಸ್ತಿದ್ದಾನೆ, ಅದ್ರಲ್ಲಿ ತಪ್ಪೇನಿದೆ? ನೀನೇ ಹೇಳು. ನೋಡು ಅನ್ವಿತಾ, ನಾನು ಯಾವತ್ತು ನಿನ್ನ ಹೊರಗಡೆ ಕರ್ಕೊಂಡು ಹೋಗಲ್ಲ ಅಂತ ಹೇಳಿಲ್ಲ. ಹೋಗೋಣ, ನನಗೆ ಸ್ವಲ್ಪ ಟೈಮ್ ಬೇಕು. ಈ ಕಷ್ಟ ಇದೆ ಅಂತ ನಾನು ನಿನಗೆ ಹೇಳಿಲ್ವಾ? ಆ ಟೈಮಿಗೆ ಬಂದಿದ್ಯಲ್ವಾ? ನೋಡು, ನಿಮ್ಮ ಅಣ್ಣನ ದುಡ್ಡಲ್ಲಿ ನನಗೆ ಮಜಾ ಮಾಡಕ್ಕೆ ಇಷ್ಟ ಇಲ್ಲ. ಕೊಡ್ತಿರೋದ್ ಗಿಫ್ಟ್ ಕೊಳೋ, ದುಡ್ಡಲ್ಲ. ನನ್ನ ಪ್ರಕಾರ ಎರಡು ಒಂದೇ. ಅದ್ ಹೇಗಾಗತ್ತೆ? ಒಂದ್ ವೇಳೆ ರಾಧಾ ನನ್ನ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ? ಕಳಿಸ್ತಿರ್ಲಿಲ್ವಾ? ಇಲ್ಲ, ಅವಳ ಗಂಡನೆ ಕರ್ಕೊಂಡು ಹೋಗ್ಲಿ ಅಂತ ಸುಮ್ನಾಗ್ತಿದ್ದೆ. ಈ ರೀತಿ ದುಡ್ಡಿನ ಮದದಲ್ಲಿ ಇನ್ನೊಬ್ರು ಫೀಲಿಂಗ್ಸ್ ನ ಹರ್ಟ್ ಮಾಡ್ತಿರ್ಲಿಲ್ಲ. ಅದಿ, ಏನಾಗಿದೆ ನಿಂಗೆ? ಯಾವತ್ತು ಈ ತರ ನಡ್ಕೊಂಡಿಲ್ಲ, ಯಾಕೆ ಇವತ್ತು ಹುಚ್ಚಿನ ತರ ಬಿಹೇವ್ ಮಾಡ್ತಿದ್ಯಾ? ಯಾಕಂದ್ರೆ ನನಗೆ ನಿಮ್ ಅಣ್ಣನ ತರ ದುಡ್ಡಿನ ಹುಚ್ಚಿಡ್ದಿಲ್ಲ. ಅದಕ್ಕೆ ನಿನ್ನ ಅಣ್ಣಗೆ ಸ್ಟೇಟಸ್ ಎಷ್ಟು ಮುಖ್ಯನೋ ನನಗೂ ನನ್ನ ಸ್ವಾಭಿಮಾನ ಅಷ್ಟೇ ಮುಖ್ಯ. ಫ್ಯಾಮಿಲಿ ಒಟ್ಟಿಗೆ ಸೇರಿದಾಗ ಏನಾದ್ರೂ ಒಂದು ಸಮಸ್ಯೆ ಆಗೆ ಆಗುತ್ತೆ. ಸಮಸ್ಯೆ ಅದಾಗದೆ ಬರಲ್ಲ, ನಾವೇ ತಂದ್ಕೊಳ್ಳೋದು. ಕೆಲವರು ಬರೋದೇ ಸಮಸ್ಯೆ ತಂದಿಡೋಕೆ, ಜಗಳ ಮಾಡೋದಕ್ಕೆ. ಈಗ ಯಾರು ಶುರು ಮಾಡಿದ್ದು? ಮದ್ವೆಯಿಂದ ನಾನು ನೋಡ್ತಾನೆ ಇದ್ದೀನಿ, ನಾವಾಗ ನಾವು ಯಾವತ್ತೂ ಕಾಲ್ ಕೆತ್ಕೊಂಡು ಜಗಳ ಮಾಡಲ್ಲ. ಏಮಾ, ಜಗಳ ಶುರುವಾಗದೆ ಹೀಗೆ ಇದೆಲ್ಲ ಬೇಕಾಗಿತ್ತ? ಈಗ ಏನ್ ಮಾಡೋದು? ಮಾತ್ ಕಲ್ತಿರೋರ್ಗೆ ಬಾಯ್ ಕೊಡಕ್ಕಾಗತ್ತಾ? ಯಾರು ಏನೇಂದ್ರು ಅನ್ನಿಸ್ಕೊಂಡು ಸುಮ್ನೆ ಇರ್ಬೇಕು. ಎಲ್ಲ ನಮ್ಮ ಮನೆ ಬರ ಬೇಕಾ? ಸಾಕು, ನಿಲ್ಲಿಸ್ತೇ ಇಲ್ಲಿಗೆ. ಈಗ ನಿಮಗೆ ಬೇಜಾರಾಗುವಂತದ್ ನಾವೇನ್ ಮಾಡಿದೀವಿ ಹೇಳಿ? ಏಮಾ, ಚರ್ಚೆ ಹಾಗೆ ಮಾಡ್ತೀಯ ನೀನು? ಅಲ್ಲ ರೀ, ಎಲ್ಲದಕ್ಕೂ ನಮ್ದೇ ತಪ್ಪು ಅಂತ ಹೇಳ್ತಾರಲ್ಲ, ನಾವೇನ್ ತಪ್ಪು ಮಾಡಿದೀವಿ ಅಂತ ಹೇಳಿ. ಮದ್ವೆ ಮಾಡ್ಕೊಟ್ಮೇಲೆ ದೂರ ಇರ್ಬೇಕು, ಅದ್ ಬಿಟ್ಟು ಪದೇ ಪದೇ ಹೀಗ್ ಬಂದು ಆದಿ ಗೌಮಾನ ಮಾಡೋದ್ ಯಾಕೆ? ಉಪಕಾರನ ಅಪಕಾರ ಅನ್ನೋರ್ಗೆ ಹಗ್ಗ ಕೂಡ ಹಾವಾಗೆ ಕಾಣುತ್ತೆ. ಉಪಕಾರ ಮಾಡ್ ಬನ್ನಿ ಅಂತ ಯಾರು ಕಾರ್ಡ್ ಕೊಟ್ಟು ಕರ್ದಿಲ್ಲ. ಒಂದ್ ಉಂಗುರ ಕೊಡ್ಲಿ, ಸರ ಕೊಡ್ಲಿ, ಸ್ವೀಟ್ ಕೊಡ್ಲಿ, ಬೇಡ ಅನ್ನಲ್ಲ. ಹನಿಮನ ಟಿಕೆಟ್ ಯಾಕೆ ಕೊಡ್ಬೇಕು? ಅದು ಫಾರಿನ್ಗೆ. ಆದಿ ಬಡವ, ಹೆಂಡತಿನ ಸಾಕೋ ಯೋಗ್ಯತೆ ಇಲ್ಲ ಅಂತಾನ? ಮದ್ವೆ ಮುಹೂರ್ತ ಇಟ್ಟೋನು ಅವನೇ, ಮದ್ವೆ ಎಲ್ಲಿ ನಡಿಬೇಕು ಅಂತ ತೀರ್ಮಾನ ಮಾಡಿದ್ದು ಅವನೇ. ಈಗ ಹನಿಮೂನ್ ಯಾಕೆ? ಎಲ್ರು ರಮಣನೇ ಹೋಗ್ಲಬೇಕು. ತಂಗಿ ಗಂಡ ಬಡವ, ತಂಗಿ ಮನೆನ ಸಾಕ್ತಾ ಇರೋದು ಅವನೇ, ಈಗ ಹನಿಮೂನ್ ಕಳಿಸ್ತಾ ಇರೋದು ಅವನೇ ಅನ್ಬೇಕು ಅಲ್ವಾ? ಹೇಳಿ,
ಇದು ಉಪಕಾರನ ಅಧಿಕ ಪ್ರಸಂಗನ ಏನಾಗಿದೆ ನಿಮಗೆ ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ಯಾ ಏನು ನಿನ್ನ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ನೀನೇ ಪರ್ಫೆಕ್ಟ್ ಮ್ಯಾನ್ ರಮಣ್ ಎಲ್ಲರೂ ಕಣ್ಣಲ್ಲೂ ನೀನೇ ಹೀರೋ ಎಲ್ಲರೂ ನಿನ್ನನ್ನೇ ಹೊಗಳಬೇಕು ಎಲ್ಲರ ಮುಂದೆ ನೀನೇ ದೇವರಾಗಬೇಕು ಅದೇ ಆಗ್ತಿರೋ ಪ್ರಾಬ್ಲಮ್ ಹಾಸ್ಟೆಲ್ ಕರ್ಕೊಂಡೋದ ನಾನೇನಾದ್ರು ಕೇಳಿದ್ದ ನಾನು ನಿನ್ನ ಅಣ್ಣ ತಾನೆ ನಾನು ಹೇಳ್ಬೋದಾಯ್ತು ಹಾಸ್ಟೆಲ್ ಯಾಕೆ ಮಲೇಷ್ಯಾಗೆ ಹೋಗಿ ಅಂತ ಅಣ್ಣನಾಗ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ನನಗೆ ಗೊತ್ತು ನನಗೂ ನನ್ನ ಹೆಂಡತಿನ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಇದೆ ಅವಳ ಕನಸೆಲ್ಲ ನಿಜ ಮಾಡಬೇಕು ಅಂತ ಇದೆ ಆದ್ರೆ ಈ ರಮಣ್ ನನಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಹಾಗಲ್ಲ ಆದಿ ರಮಣ್ ತನ್ನ ತಂಗಿ ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ಅಂತ ಹಾಗೆ ಮಾಡ್ದೆ ಹೊರತು ಬೇರೆ ಯಾವ ಉದ್ದೇಶವೂ ಇಲ್ಲಪ್ಪ ಹೆಂಡತಿಗೆ ಸನ್ಮಾನ ಗಂಡಂಗೆ ಅವಮಾನ ಇದೆಯಾ ಸೀಮೆ ಪ್ರೀತಿ ಇದು ಹಾಗೆಲ್ಲ ಹೇಳ್ತಾರೆ ನೋಡು ಈಗ ಏನು ಮಾತಾಡಬೇಡ ಇಲ್ಲಿ ಹೋಗಕ್ಕೆ ಇಷ್ಟಲ್ಲ ಅಂದ್ರೆ ಹೋಗಬೇಡ ಬಿಡು ಅಮ್ಮ ಗಂಜಿ ಕುಡಿದ್ರು ಮರ್ಯಾದಿಂದ ಕುಡಿಬೇಕು ಅಂತ ಹೇಳ್ಕೊಟ್ಟಿದ್ ನೀನೇ ತಾನೆ ನೀನು ಹೇಳ್ಕೊಟ್ಟಿದ್ ಪಟ್ಟ ನಿನಗೆ ಮರ್ತೋಯ್ತಾ ಅಮ್ಮ ಅದೇ ನೀನು ಹಾಗೆಲ್ಲ ಹೇಳಬಾರ್ದು ಕಣೋ ಅದು ಸರಿಯಲ್ಲ ಮೊದಲು ನೀನು ಸರಿಯಾಗಿರೋದು ಕಲ್ತು ಅನ್ವಿತಾ ಇಷ್ಟಕ್ಕೆಲ್ಲ ಕಾರಣ ನೀನು ಮತ್ತೆ ನಿಮ್ಮ ಅಣ್ಣ ರಮಣ್ ಸುಮ್ಮನೆ ಇದ್ದಾನೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಾನೆ ಅತ್ತೆ ಪ್ಲೀಸ್ ಅವನನ್ನ ಮಾತಾಡ್ಲಿ ಬಿಡಿ ಇದಕ್ಕೆ ಇದಕ್ಕೆ ಅಹಂಕಾರ ಅನ್ನೋದು ದುಡ್ಡಿನ ಮದ ಅನ್ನೋದು ಅಣ್ಣ ಅವ್ರಿಗೆ ದುಡ್ಡಿನ ಮದ ಇಲ್ಲ ನಿನಗೆ ಯಾಕೋ ಆಗನಿಸ್ತಿದೆ ರದಾ ಇದಕ್ಕೂ ನಿನಗೂ ಸಂಬಂಧ ಇಲ್ಲ ನೀನ್ ಮಧ್ಯದಲ್ಲಿ ಮಾತಾಡಬೇಡ ಯಾಕೆ ಸಂಬಂಧ ಇಲ್ಲ ಅವ್ರು ಯಾಕೆ ಮಾತಾಡಬಾರ್ದು ರಾಧಾ ನನ್ನ ಹೆಂಡತಿ ಅವ್ರಿಗೆ ಮಾತಾಡ ಎಲ್ಲ ಅಧಿಕಾರ ಇದೆ ನೀನು ಅವ್ರನ್ನೇನು ಅನ್ಬೇಡ ಯಾಕೆ ಅನ್ಬಾರ್ದು ನಿನ್ನ ಹೆಂಡತಿ ಅವಳು ಈಗ ಅದಕ್ಕೂ ಮುಂಚೆ ಅವಳು ನನ್ನ ತಂಗಿ ದೀಪಾವಳಿನ ಇನ್ನು ಗಣೇಶ ಹಬ್ಬನೇ ಆಗಿಲ್ಲ ಸರಿಯಾಗಿ ಕೇಳಿಸ್ಕೋ ಪಟಾಕಿ ಸೌಂಡ್ ಯಾವ ಪಟಾಕಿ ಗೆಸ್ ಮಾಡು ಹೌದು ದೀಪು ಪರವಾಗಿಲ್ಲ ನಿನ್ ಕಿವಿ ತುಂಬಾ ಶಾರ್ಪ್ ಆಗಿದೆ ಆದ್ರೆ ರಾಖಿ ಹಬ್ಬದಲ್ಲೂ ಪಟಾಕಿ ಶಬ್ದ ಬರುತ್ತಾ ಇದು ತುಂಬಾ ವಿಚಿತ್ರ ಅನ್ನಿಸ್ತಾ ಇದೆ
ನಾನ್ ಗೆಸ್ ಮಾಡ್ತಾ ಇದೀನಿ ಇತ್ಯಾವ ಪಟಾಕಿ ಇರಬಹುದು ಲಕ್ಷ್ಮಿ ಪಟಾಕಿ ರಾಕೆಟ್ ಸುರ್ಸುರ್ ಕಡಿನ ಆಟಮ್ ಬಾಂಬ್ ಆದ್ರೆ ವಿಚಿತ್ರ ಅನ್ನಿಸ್ತಾ ಇರೋದು ಈ ಲಕ್ಷ್ಮಿ ಪಟಾಕಿ ಇಷ್ಟ ದಿನ ಟುಸ್ ಅಂತ ಇರೋದು ಆದ್ರೆ ಇವತ್ತು ಹೈಡ್ರೋಜನ್ ಬಾಂಬ್ ರೇಂಜ್ ಗೆ ಸಿಡಿತಾ ಇದೆ ನನಗೂ ನಂಬಕ ಆಗ್ತಿಲ್ಲ ಮಾಮ್ ನನ್ನ ಪ್ಲಾನ್ ಇರೋದು ಸುಸುರ್ ಕಡ್ಡಿ ಸಾಕು ಅಂತ ಇಲ್ಲಿ ನೋಡಿದ್ರೆ ಪಟಾಕಿ ಫ್ಯಾಕ್ಟರಿಗೆ ಬೆಂಕಿ ಬಿದ್ದಿದೆ ಪಟಾಕಿ ಸಿಡಿಯೋದು ನೋಡಬೇಕು ಬರಿ ಕೇಳಿಸ್ಕೊಂಡ್ರೆ ಸಾಲದು ಬಾ ನೋಡೋಣ ಲೆಟ್ಸ್ ಹ್ಯಾವ್ ಫನ್ ಕೋತಿನಿ ಹಾಗಂತ ನಿನ್ನ ತಂಗಿ ಈ ರೀತಿ ಬಯತ್ ಸರಿ ಅಲ್ಲ ನೋಡು ಆದಿ ಫಂಕ್ಷನ್ ನಾನು ನಿಮ್ಮ ಮನೆಯಲ್ಲಿ ಮಾಡ್ತೀನಿ ಅಂದೆ ಅದಕ್ಕೆ ನಾನು ಏನು ಆಬ್ಜೆಕ್ಟ್ ಮಾಡಿಲ್ಲ ಎಲ್ಲ ಕರ್ಷನು ಶೇರ್ ಮಾಡಣ ಅಂದೆ ಅದಕ್ಕೆ ನೀನು ಬೇಡ ಎಲ್ಲದನ್ನು ನಾನೇ ನೋಡ್ಕೋತೀನಿ ಅಂದೆ ಅದಕ್ಕೂ ನಾನು ಒಪ್ಪಿಕೊಂಡೆ ಸ್ವೀಟ್ಸ್ ಗೆ ನೀನೇ ಪೇ ಮಾಡ್ತೀನಿ ಅಂದೆ ಅದಕ್ಕೂ ನಾನು ಬೇಡ ಅನ್ನಲಿಲ್ಲ ನೋಡು ಆದಿ ನನ್ನ ಉದ್ದೇಶ ಒಂದೇ ನಿನಗೆ ಇದರಿಂದ ಎಲ್ಲ ಬರ್ಡನ್ ಆಗಬಾರದು ಆದ್ರೆ ನೀನು ಈ ತರ ಅನ್ವಿತನ್ ಮೇಲೆ ರಾಧನ್ ಮೇಲೆ ರೇಗಾಡಿದ್ರೆ ನನಗೆ ಇಷ್ಟ ಆಗಲ್ಲ ಆದಿ ಏನ್ ಪ್ರೂವ್ ಮಾಡಕ್ಕೆ ಹೊರಟಿದ್ದೆ ರಮಣ್ ನಾನು ಕೆಟ್ಟವನು ಅಕ್ಕ ತಂಗಿ ಹೆಂಡತಿ ಅನ್ನೋ ಪ್ರೀತಿ ಇಲ್ಲ ನೀನ್ ಮಾತ್ರ ಒಳ್ಳೆಯವನು ಅಂತಾನಾ ಅಣ್ಣಾಗ ಹೇಳಲಿಲ್ಲ ಆದಿ ಪ್ಲೀಸ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ ಅಣ್ಣ ಹೇಗೆ ನನ್ನ ಖುಷಿನ ಬಯಸ್ತಾನೋ ಹಾಗೆ ನಿಮ್ಮೆಲ್ಲರೂ ಖುಷಿನೂ ಬಯಸ್ತಾನೆ ಪ್ಲೀಸ್ ಅರ್ಥ ಮಾಡ್ಕೋ ಹೌದು ನಿಮ್ಮ ಅಣ್ಣ ಎಲ್ಲರೂ ಖುಷಿ ಬಯಸ್ತಾನೆ ಎಲ್ಲರೂ ಸಂತೋಷವಾಗಿರಲಿ ಅಂತ ಆಸೆ ಪಡ್ತಾನೆ ಆದರೆ ನನಗೆ ಆಸೆ ಇಲ್ಲ ಅಲ್ವಾ ಆದಿ ರಮಣ್ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿಯಪ್ಪ ದಯವಿಟ್ಟು ಮುಂದುವರೆಸಿ ಕೈ ಮುಗಿತೀನಿ ದಯವಿಟ್ಟು ಸುಮ್ಮನೆ ಇದ್ಬಿಡೋ ಅಣ್ಣ ಆದಿ ಪರವಾಗಿ ನಾನು ಸಾರಿ ಕೇಳ್ತೀನಿ ಕಣ್ಣು ಬೇಕಾಗಿಲ್ಲ ಇಲ್ಲಿ ಯಾರು ಯಾರಿಗೋಸ್ಕರ ಕ್ಷಮೆ ಕೇಳೋ ಅಗತ್ಯ ಇಲ್ಲ ಇದ್ಯಾಕೋ ತುಂಬಾ ಅತಿ ಆಯ್ತು ನಾವೇನು ಇವ್ರ ಮನೆಗೆ ಗತಿಗೆಟ್ಟು ಬಂದಿದ್ದೀವ ಮನೆ ಕರೆದು ಮಂಗಳಾರತಿ ಮಾಡ್ತಾರಲ್ಲ ನಾವು ಯಾಕೆ ಇರಬೇಕು ಇಲ್ಲಿ ನಮಗೆ ಗ್ರಹಚಾರ ಕಟ್ಟಿದ್ಯಾ ರಮಣ್ ನಡಿ ಹೋಗೋಣ ನಾಟ್ ಬ್ಯಾಡ್ ಚೆನ್ನಾಗಿ ಏನು ಮಾಡ್ತಿದ್ದಾಳೆ ಒಬ್ಬ ಪವರ್ ಎಂತ ಇರೋ ಪೇದೆನ ಇಟ್ಕೊಂಡು ರಾಣಿನ ಸೋಲ್ಸೋದು ಹೀಗೆ ಅಲ್ವಾ ಇದನ್ನೇ ಮ್ಯಾಜಿಕ್ ಅನ್ನೋದು ರಮಣ್ ನೀನು ಮತ್ತೆ ಆದಿ ಇಬ್ಬರೇ ಮಾತಾಡೋದು ಒಳ್ಳೇದು ಬಾದಿ ಮಾತಾಡಿ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ನೀನು ಇಮ್ಯಾಜಿನ್ ಮಾಡ್ಕೊಡೋಗೆ ಮಾತಾಡಕ್ಕೆ ಏನು ಉಳಿದಿಲ್ಲ
ಹೇಮತ್ತೆ ಕರೆಕ್ಟಾಗಿ ಹೇಳಿದ್ದಾರೆ, ನೀವಿನ್ ನೋಡಬಹುದು. ಮಾನ್ಸಿ ನಡೀರಿ. ದಯವಿಟ್ಟು ಹೋಗ್ಬೇಡ್ವ ಪ್ಲೀಸ್. ಸಾರಿ ಪುಟ್ಟ, ನಾವಿಲ್ಲ ಸರಿ ಹೋಗಲ್ಲ. ಅಣ್ಣ ಪ್ಲೀಸ್ ಹೋಗ್ಬೇಡ, ನಿಂತ್ಕೊಳ್ಳೋ. ಆದಿ ಸಾರಿ ಹೇಳೋ, ಹೋಗ್ಬೇಡ ಅಂತ ಹೇಳೋ, ಪ್ಲೀಸ್ ಹೇಳೋ. ಅಣ್ಣ ನಿಂತ್ಕೊಳ್ಳೋ. ಅಳಿ ಅಂದ್ರೆ ನಿಂತ್ಕೊಳ್ಳಿ. ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ಪರವಾಗಿಲ್ಲ ಮಾವ, ನೀವು ಬೇಜಾರು ಮಾಡ್ಕೋಬೇಡಿ, ನಾವೇನು ಬರ್ತೀವಿ. ಅದೇ ಅಣ್ಣಂದೇನು ತಪ್ಪಿಲ್ವೋ? ತಪ್ಪಿಲ್ಲ ನಿಂದೆ. ಹೋಗ್ ಸಾರಿ ಕೇಳಿ, ವಾಪಸ್ ಕರ್ಕೊಂಡು ಬಾರೋ. ನಂದೇನು ತಪ್ಪಿಲ್ಲ ಅಂದ್ರೆ ನಾನೇ ಸಾರಿ ಕೇಳಲಿ? ರಾಧಾ ಬರ್ತೀರಾ? ರಾಧಾ ಹೋಗ್ತೀಯ ನೀನು? ಇದ್ರೆ ಹೋಗ್ಬೇಡ. ಆದಿ, ನೀನೇನ್ ಹೇಳ್ತಾ ಇದೀಯ ಅನ್ನೋ ಪರಿಜ್ಞಾನ ಇದೆಯಾ ನಿನ್ಗೆ? ನಾನು ನನ್ನ ತಂಗಿನ ಕೇಳ್ತಾ ಇರೋದು.